ಮುಂಚೆ ರಾಮ ಮಂದಿರದ ಶಂಕುಸ್ಥಾಪನೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪವಿತ್ರ ಮಣ್ಣು ಆಗಸ್ಟ್ 5 ರಂದು ಸಾಧು ಸಂತರು ಮತ್ತು ಪ್ರಧಾನಿ ಮೋದಿಯವರಿಂದ ರಾಮ ಮಂದಿರ ನಿರ್ಮಾಣಕ್ಕೆ ಚಾಲನೆ ಈ ಪವಿತ್ರ ಕಾರ್ಯಕ್ಕೆ ಕೈ ಜೋಡಿಸಿದ ಬಜರಂಗದಳದ ಕಾರ್ಯಕರ್ತರು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣದ ಶಂಕುಸ್ಥಾಪನೆಗೆ ಆಗಸ್ಟ್ 5 ರಂದು ಸಾಧು ಸಂತರು ಪ್ರಧಾನಿ ಮೋದಿಯವರು ಚಾಲನೆ ನೀಡಲಿದ್ದಾರೆ ಬೆಳ್ತಂಗಡಿಯ ಪುಣ್ಯಕ್ಷೇತ್ರವಾದ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನದಿಂದ ಪವಿತ್ರ ಮಣ್ಣು ನೇತ್ರವತಿ ನದಿಯ ಜಲವನ್ನು ಶಂಕುಸ್ಥಾಪನೆ ಪೂಜೆಗೆ ಬಳಸಲಿದ್ದು ಅದನ್ನು ಅಯೋಧ್ಯೆಗೆ ಕಳುಹಿಸುವ ನಿಮಿತ್ತ ಇಂದು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಾರ್ಯಕರ್ತರಿಂದ ಧರ್ಮಸ್ಥಳ ದೇವಸ್ಥಾನದಲ್ಲೇ ವಿಶೇಷ ಪೂಜೆ ಮಾಡಿ ಪವಿತ್ರ ಮಣ್ಣು ಮತ್ತು ಜಲವನ್ನು ಸಂಗ್ರಹಿಸಿ ಅಯೋಧ್ಯೆಗೆ ಕಳುಹಿಸಿಕೊಡಲಾಯಿತು ಈ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಶ್ರೀ ಭಾಸ್ಕರ್ ಧರ್ಮಸ್ಥಳ ವಿಶ್ವ ಹಿಂದೂ ಪರಿಷತ್ ಬೆಳ್ತಂಗಡಿ ಪ್ರಕಂಡದ ಉಪಾಧ್ಯಕ್ಷರಾದ ಶ್ರೀಧರ್ ಗುಡಿಗರ್ ವಿಶ್ವ ಹಿಂದೂ ಪರಿಷತ್ ಬೆಳ್ತಂಗಡಿ ಪ್ರಕಂಡದ ಕಾರ್ಯದರ್ಶಿ ಮೋಹನ್ ಕೆ ಬಜರಂಗದಳ ಬೆಳ್ತಂಗಡಿ ಪ್ರಕಂಡ ಸಂಯೋಜಕರಾದ ಸಂತೋಷ್ ಅತ್ತಾಜೆ ಸಹ ಸಂಯೋಜಕರಾದ ರಮೇಶ್ ಧರ್ಮಸ್ಥಳ ಶ್ರೀ ಗಣೇಶ್ ಕಳಂಜ ತಾಲೂಕು ಗೋರಕ್ಷ ಪ್ರಮುಖರಾದ ದಿನೇಶ್ ಚಾರ್ಮಾಡಿ ವಿಶ್ವ ಹಿಂದೂ ಪರಿಷತ್ ಉಜಿರೆ ಗ್ರಾಮ ಸಮಿತಿ ಮುಂಡತೋಡಿ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ಶ್ರೀ ಕೃಷ್ಣ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ದಿವಾಕರ ಉಜಿರೆ ಮತ್ತಿತರರು ಭಾಗವಹಿಸಿದ್ದರು ವರ್ಷದಿಂದ ಭಾರತ ದೇಶದ ರಾಮ ಜನ್ಮಭೂಮಿಯ ಹೋರಾಟವನ್ನು ವಿಶ್ವ ಹಿಂದೂ ಪರಿಷತ್ತು ಹಾಗೂ ಬಜರಂಗದಳ ನೆರವೇರಿಸಿಕೊಂಡು ಬಂದಿದೆ ಹಾಗೆ ಜನರತ್ತ ಸರ್ಕಾರದ ನಿಯಮದಾಗಿ ಸುಪ್ರೀಂ ಕೋರ್ಟಿನ ಒಂದು ಪಾಲನೆಯಾಗಿ ಏನು ನ್ಯಾಯವನ್ನು ಕೊಟ್ಟು ಯಾರಿಗೂ ಬೇಜಾರಾಗದಾಗೆ ಇಡೀ ಭಾರತ ದೇಶದ ಎಲ್ಲ ಧರ್ಮದವರಿಗೂ ಒಂದೇ ಥರ ಇರಬೇಕು ಅಂತ ಹೇಳುವಂಥ ರೀತಿಯಲ್ಲಿ ರಾಮ ಜನ್ಮಭೂಮಿಯನ್ನು ಹಿಂದೂ ಬಾಂಧವರಿಗೆ ಶ್ರದ್ಧಾ ಕೇಂದ್ರವಾಗಿರುವುದರಿಂದ ಅದನ್ನು ಬಿಟ್ಟುಕೊಡಲಾಗಿದೆ ಅದರ ಶಂಕುಸ್ಥಾಪನೆ ಸಾಧಾರಣ 300 ಕೋಟಿಯ ವೆಚ್ಚದಲ್ಲಿ ಆ ದೇಗುಲ ಮೇಲೆತ್ತಲಿದೆ ಆ ದೇಗುಲ ನಿರ್ಮಿಸಿ ಇಡೀ ಭಾರತ ದೇಶದ ಒಂದು ಉನ್ನತ ಸ್ಥಾನಮಾನದಲ್ಲಿ ರಾಮನ ಆದರ್ಶ ಹಾಗೆ ಇಡೀ ಅಯೋಧ್ಯೆಯ ಒಂದು ಜನರ ಅಲ್ಲಿನ ಸರ್ಕಾರ ಹಾಗೆ ಅಲ್ಲಿಯ ಸಾಧು ಸಂತರ ಒಂದು ತೀರ್ಮಾನದಂತೆ ಈ ರಾಮ ಜನ್ಮಭೂಮಿ ನಮ್ಮ ದೇಶದಲ್ಲಿ ಒಂದು ಚಿನ್ಮಯ ಅಂತ ಹೇಳಿದ್ರೆ ಅದೊಂದು ದೇಶಕ್ಕೆ ಒಂದು ಇಂದಿನ ಇನ್ನು ಬರುವಂತ ಯಾರು ಜನರೇಷನ್ ಇದೆಯೋ ಈ ಆಗಿದಂತ ಬರುವಂತ ಜನರೇಷನ್ ಮತ್ತೆ ಮುಂದೆ ಬರುವಂತ ಯಾರಿಗೂ ಈ ಕ್ಷೇತ್ರದ ದರ್ಶನ ಮಾಡಲಿಕ್ಕೆ ಅಯೋಧ್ಯೆಗೆ ಹೋಗಲಿಕ್ಕೆ ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ ಅದರಿಂದ ಆ ದೇವರ ಒಂದು ನಾಳ್ದು 5ನೇ ತಾರೀಕಿಗೆ ನಡೆಯುವಂತ ಆ ಶಂಕುಸ್ಥಾಪನೆ ನಮ್ಮ ಸಾಧು ಸಂತರ ಹಾಗೂ ಘನವೆತ್ತ ಅಂದರೆ ನಮ್ಮ ರಾಷ್ಟ್ರದ ಇಡೀ ವಿಶ್ವದಲ್ಲಿ ಜನಮೆಚ್ಚಿದಂಥ ಪ್ರಧಾನಿ ನರೇಂದ್ರ ಮೋದಿಯ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ ಹಾಗೆ ಸುಬ್ರಹ್ಮಣ್ಯದ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯರಾದ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರ ಸಮ್ಮುಖದಲ್ಲಿ ಅವರಲ್ಲಿ ಕೇಳಿಕೊಂಡಾಗ ನಮ್ಮ ಕ್ಷೇತ್ರದ ನೇತ್ರಾವತಿ ನದಿಯಿಂದ ಅಲ್ಲಿಂದೇ ಮಣ್ಣನ್ನು ತಗೊಂಡೋಗಿ ಅಯೋಧ್ಯೆಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡಿ ಅಂತ ಹೇಳಿದರು ಅದೇ ರೀತಿ ಸುಬ್ರಹ್ಮಣ್ಯದ ಸ್ವಾಮೀಜಿಗಳು ಕೂಡ ಅಲ್ಲಿಂದ ಮಣ್ಣು ಮತ್ತು ಕುಮಾರದವರ ತೀರ್ಥವನ್ನು ಕೊಟ್ಟು ಕಲಿಸಿದ್ದಾರೆ ಅದನ್ನು ಕೂಡ ಒಟ್ಟಿಗೆ ಇವತ್ತು ಮಂಗಳೂರಿನ ಕಾರ್ಯಾಲಯದಿಂದ ಎಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಹಾಗೂ ಮಂಗಳೂರು ಜಿಲ್ಲೆಯ ಎಲ್ಲ ಒಂದು ತೀರ್ಥಗಳು ಶ್ರೀ ಅಯೋಧ್ಯೆಗೆ ಮುಟ್ಟಲಿದೆ ಅದನ್ನು ಒಳ್ಳೆತನದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಹಾಗೆ ನಮ್ಮ ಪ್ರಾಂತದ ಎಲ್ಲ ನಮ್ಮ ಸಂಘಟನೆಯಲ್ಲಿರುವಂಥ ಹಿರಿಯರು ಸೇರಿ ಚಂಪತ್ರಾಯ ಅವರು ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಯವರು ಅವರ ಸಮ್ಮುಖದಲ್ಲಿ ಇದನ್ನು ಮುಟ್ಟಿಸಲಿಕ್ಕಿದೆ